ಈಗ ರಚಿತಾ ಅವರೇ ದೇಶ್ ಅವ್ರು ಹೇಳಿದ್ರಲ್ಲ ಮೂರು ಪಾಯಿಂಟ್, ಅದ್ ಬಿಟ್ಟು ಏನಾರು ಇದ್ರೆ ಹೇಳಿ ದಯವಿಟ್ಟು ಪ್ಲೀಸ್. ಹೇಳಿದ್ರು ಬಾಂಬೆ ಹೀರೋಯಿನ್ ಆಗಿದ್ರೆ ಹಾಗೆ ಇರ್ತಾರೆ ಅಂತ. ಸೊ ನಾನು ಬಾಂಬೆ ಹೀರೋಯಿನ್ ಅಲ್ಲ, ಕನ್ನಡದವಳು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೊದಲನೇ ಚಿತ್ರ, ಫುಲ್ ಪ್ಲೇಸ್ ಹೀರೋಯಿನ್ ಆಗಿ ಮಾಡ್ತಾ ಇರುವಂತಹ ಒಂದು ಮೊದಲನೇ ಚಿತ್ರ. ಸೊ ತುಂಬಾ ದಿನದಿಂದ ಒಂದು ಆಸೆ ಇತ್ತು, ಹಳೇ ಕಾಲದ ಹಾಡುಗಳೆಲ್ಲ ಕೇಳೋದ್ರಿಂದ ನನಗೆ ತುಂಬಾ ಹುಚ್ಚು. ಎಲ್ಲ ಭಾಷೆ ಹಾಡುಗಳನ್ನು ಕೇಳ್ತೀನಿ, ಜಾಸ್ತಿ ಕನ್ನಡ ಹಾಡುಗಳನ್ನು ಕೇಳ್ತೀನಿ, ತಮಿಳು ಹಾಡುಗಳನ್ನು ಕೇಳ್ತೀನಿ, ತೆಲುಗುನು ಕೇಳ್ತೀನಿ. ಸೊ ಹಾಡುಗಳೆಲ್ಲ ಕೇಳ್ಬೇಕಾದ್ರೆ ಒಂದು ಆಸೆ ಆಟೋಮೆಟಿಕ್ ಆಗಿ ಹುಟ್ಕೊಳ್ಳುತ್ತೆ, ಆ ಕಾಲದಲ್ಲಿ ಯಾಕೆ ಹುಟ್ಟಲಿಲ್ಲ ನಾನು, ಆ ಕಾಲದಲ್ಲಿ ಇದ್ದಿದ್ರೆ ನಾನು ಒಂದು ಅಟ್ಲೀಸ್ಟ್ ಒಂದು ಹೀರೋಯಿನ್ ಆಗಿ ಮಾಡ್ಬೋದಾಗಿತ್ತು. ಈ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನನ್ಗೆ ಅಷ್ಟು ಇಂಪ್ರೆಸ್ ಮಾಡುತ್ತೆ. ಸೊ ಆ ಒಂದು ಮೈಂಡಲ್ಲಿ ಇತ್ತು. ಬಟ್ ಇದು ಕಾಕತಾಳೀಯನ ಏನು ಅಂತ ನನಗೆ ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ನನಗೆ ಈ ಮೂವಿಗೆ ಒಂದು ಆಪರ್ಚುನಿಟಿ ಬಂದಾಗ, ನಾನು ಐಡಿಯಾನೇ ಇರಲಿಲ್ಲ ನನಗೆ ಈ ಥರದ್ದು ಒಂದು ಕತೆ ಇರುತ್ತೆ, ಒಂದು ಆ ಕಾಲದ ಎಕ್ಸ್ಪ್ರೆಷನ್ಸ್ ಬೇಕು ನಮಗೆ, ಆ ಕಾಲದ ಫೀಚರ್ಸ್ ಇರುವಂಥ ಒಂದು ಹುಡುಗಿ ಬೇಕು ಅಂತ ಹೇಳಿ ಇವ್ರು ಸೆಲೆಕ್ಟ್ ಮಾಡಿದಾಗ ಐ ವಾಸ್ ಸೋ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಒಂದು ಲಕ್ಕಿ ಫೀಲ್ ಆಗ್ತಾ ಇದೆ ನನಗೆ ಈ ಥರದ್ದೊಂದು ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನನ್ನ ಮೊದಲನೇ ಚಿತ್ರನೇ ಜಗ್ಗೇಶ್ ಅವ್ರ ಜೊತೆ ಮಾಡ್ತಾ ಇರೋದಕ್ಕೂ ನನಗೆ ಒಂದು ಬಿಗ್ ಬ್ರೇಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಬೆಳೆದಿರುವಂಥ ಹುಡುಗಿ ಹಾಗಂದ್ರೆ ಇನ್ಸ್ಪೈರ್ ಆಗಿದ್ದೀನಿ ನಿಮ್ಮನ್ನ ನಿಮ್ಮ ನಟನೆಯನ್ನ ನೋಡಿ ಸರ್, ಯಾಕಂದ್ರೆ ನವರಸ ನಾಯಕ ಅಂತ ಸುಮ್ಮನೆ ಅಲ್ವಲ್ಲ ಸರ್. ಸೊ ಸೊ ಇನ್ಸ್ಪೈರ್ ಆಗಿದ್ದೀನಿ ತಗೊಂಡು. ಸೊ ಹಾಗಾಗಿ ಜಗ್ಗೇಶ್ ಸರ್ ಜೊತೆ ಮಾಡೋದ್ರಲ್ಲಿ ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದಿಗೆ.